ಒಂದು ಆಕ್ಟ್ ಒಂದು ಸಂಸ್ಥೆ ಒಂದು ಟ್ರಸ್ಟ್ ಅಂತ ಹೇಳಿದ್ಮೇಲೆ ಅದ್ರಲ್ಲಿ ಏನ್ ಬರುತ್ತೆ ಎಲ್ಲರೂ ಅದಕ್ಕೆ ತಲೆ ಬಾಗದಕ್ಕೋಸ್ಕರ ಸೀಕ್ರೆಟ್ ಹೇಳ್ತೀನಿ. ಫೈಲ ಮಾಡಿದ್ರೆ ದಟ್ ಶುಡ್ ಬಿ ಇನ್ ಅಕಾರ್ಡೆನ್ಸ್ ವಿತ್ ಲಾ, ಇನ್ ಅಕಾರ್ಡೆನ್ಸ್ ವಿತ್ ಆಕ್ಟ್. ಆ ಗೌರ್ಮೆಂಟಿನ ಕಾನೂನಿಗೆ ವೈಲೇಷನ್ ಮಾಡಿ ಫೈಲ ಮಾಡಕ್ಕಾಗಲ್ಲ. ಅದು ಮಾಡಿದ ಮೇಲೆ ಫೈಲ ವಿಲ್ ಬಿ ಅಪ್ರೂವ್ಡ್ ಬೈ ದಿ ಕಾಂಪಿಟೆಂಟ್ ಅಥಾರಿಟಿ. ಅದು ಅವಾಗ ಸ್ಟ್ಯಾಂಡ್ ಆಗುತ್ತೆ, ಹಾಗೆ ಕಂಟಿನ್ಯೂ ಆಗುತ್ತೆ. ಇಲ್ಲೂ ಅದೇ ಇದೆ, ಫೈಲ ಅದೇ ಕಂಟಿನ್ಯೂ ಆಗ್ತಾ ಇದೆ. ಡ್ರ್ಯಾಗಿಂಗ್ ಬಿಕಾಸ್ ಆಫ್ ನೋ ರೀಸನ್ಸ್ ಪ್ರೊಡ್ಯೂಸರಿಗೆ ತೊಂದರೆ ಆಗ್ತಾ ಇದೆ. ಒಂದು ವರ್ಷಕ್ಕೆ ಮಾಡಬೇಕಾಯ್ತು ಕಾರಣಾಂತರ. ಪ್ರತಿಯೊಂದು ವಿಚಾರ ತಮ್ಮೂ ತಿಳಿಲಿ, ಯಾಕಂದ್ರೆ ಆಲ್ಮೋಸ್ಟ್ ಬಂತು ಕೆಲವು ಗೊತ್ತಿರುತ್ತೆ, ಮತ್ತೆ ಹೊಸಬ್ರಿಗೆ ಮತ್ತೆ ಇವೆಲ್ಲ ಮಿನಿಸ್ಟರ್ಸ್ ನಾಳೆ ದಿನ ತಾವುಗಳು ಕೂಡ ಇಲ್ಲಿ ಎಲೆಕ್ಷನ್ ಕಮಿಟಿ ಮೆಂಬರ್ ಆಗಬೇಕು, ಆಫೀಸ್ದೇರ್ ಆಗಬೇಕು, ಎಲ್ಲರೂ ಆಗಬೇಕು. ತಾವನ್ನೆಲ್ಲ ತಾವು ಯಾಕಂದ್ರೆ ತಾವೆಲ್ಲ ಆಕ್ಟಿವ್ ಪರ್ಸನ್ಸ್ ನಾವು ಗುರುಸಿ ಪ್ರತಿಯೊಬ್ಬರಿಗೆ ಒಂದು ಅಷ್ಟು ಜನಕ್ಕೆ ಗೊತ್ತಾಗಲಿ. ಯಾಕಂದ್ರೆ ನಿಮ್ಮೊಬ್ಬ ಹುಡುಗರು ಗೊತ್ತಾರೆ, ನೀವು 20 ಜನಕ್ಕೆ ಹೇಳ್ತೀರ. ಆ ಒಂದು ಶಕ್ತಿ ತಮಗೆಲ್ಲ ಇದೆ, ಆ ಒಂದು ಇಟ್ಕೊಂಡು ಗುರುಸ ತಮಗೆಲ್ಲ ತಂದಿರೋದು. ಯಾಕಂದ್ರೆ ಇವತ್ತು ನಾವು ಇವತ್ತೇನು ಇವಾಗ ಬರಲಿ ರಿಕ್ವೆಸ್ಟ್ ಮಾಡೋಣ, ಆದಷ್ಟು ಡೇಟ್ ಫಿಕ್ಸ್ ಮಾಡಿ ಅಂತೇಳಿ. ಇಲ್ಲ ಇಲ್ಲ ಮುಂದಿನ ಒಂದು ಏನು ಮಾಡಬೇಕು ಕಾರ್ಯಕ್ರಮ ನಾವು ಮಾಡ್ಕೊಳ್ಳೋಣ. ಅದಕ್ಕೆಲ್ಲ ತಾವೆಲ್ಲ ನಿರ್ಮಾಪಕರು ಏನೋ ಹೋರಾಟ ನಾವು ಸಿದ್ಧವಾಗಿದ್ವಿ, ಎಲ್ಲರೂ ತಾವೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಮೂಲಕ ಅಂತ ಹೇಳ್ಬೋದು. ಇದು ಯಾರ ಬೆನಿಫಿಟ್ ಅಲ್ಲ, ಹಾಗಾಗಿದೆ. ಅದೇ ನಾವೇನು ಸೀರಿಯಸ್ ಆಗಿ ನಮ್ಮ ಪ್ರೊಡ್ಯೂಸರ್ಸ್ ಯಾರು ಇರೋರು ಕೇಳಿಲ್ಲ, ನಾವೇನು ಹೋರಾಟ ಮಾಡ್ತಾನೆ ಇದ್ದೀವಿ, ಅದನ್ನು ಕೇಳ್ತಾ ಇದ್ದೀವಿ. ನಿಮ್ಮ ಗಮನಕ್ಕೆ ಇದು ಬರಲಿ, ನೀವು ನಿಮ್ಮ ರೈಟ್ಸ್ನ ಯಾವ ಥರ ಬಳಸ್ಬೋದು ಅನ್ನೋದು ನಿಮಗೆ ಬಿಟ್ಟಿ. ನಾವು ಇಲ್ಲಿ ಹಿಂದಿನ 20-30 ವರ್ಷದ ಆ ಟ್ರೆಂಡ್ ಇಲ್ಲ, ಇಲ್ಲ ಎಲ್ಲ ರೋಲು ರೈಲು ಅವೆಲ್ಲ ಹೊರಟೋಗ್ತಿದೆ. ಡಿಜಿಟಲ್ ಫಾರ್ಮ್ಯಾಟ್ ಬಂದ ಮೇಲೆ ಈ ಭಾಳ ಸೂಕ್ಷ್ಮ ಆಗಿದ್ದಾನೆ ಪ್ರೊಡ್ಯೂಸರ್. ಆಮೇಲೆ ಸಮಸ್ಯೆಗಳು ಪೈರಸಿ ಅನ್ನೋದು ಇವತ್ತು ನೀವು ಮಾಡಿದ್ರೆ ಇನ್ನೊಂದು ಗಂಟೆ ನಲ್ಲಿ ಪ್ರೈಸ್ ಹಾಗಾಗಿದೆ. ಹಾಗಾಗಿ ನಿಮಗೆ ಅವೇರ್ನೆಸ್ ಇರಲಿ ಅಂದ್ಬಿಟ್ಟು ಇದನ್ನು ಹೇಳ್ತಾ ಇದ್ದೀವಿ. ಎಲೆಕ್ಷನ್ ಈಗ ತಕ್ಷಣಕ್ಕೆ ಅದು ರಿಸ್ಟ್ರಿಕ್ಷನ್ ತೆಗೆದ ನೆಕ್ಸ್ಟ್ ಡೇನೇ ಇವರು ಕ್ಯಾಲೆಂಡರ್ ಆಫ್ ಇವೆಂಟ್ ಅನೌನ್ಸ್ ಮಾಡಿದ್ರು ಕಾನೂನು ಪ್ರಕಾರ. ಅದನ್ನ ಬಿಟ್ಟು ಒಂದು ದಿವಸ ಕೂಡ ಮುಂದಕ್ಕೆ ಹೋಗ್ಬಾರ್ದು. ಈಗಾಗಲೇ 1 ವರ್ಷ ಆಯ್ತಾ,